ಅದು ನನಗೆ ಲಭಿಸಿತು. ಸುಂದರಿ, ನಿನ್ನ ದೇವನ ದರ್ಶನವೇನೋ ಹೊಂದಿದೆ, ಆದರೆ ಅವನ ಸನ್ನಿಧಿಯಲ್ಲಿ ಅರ್ಪಿಸಲು ಏನನ್ನ ಸಿದ್ಧಪಡಿಸಿರುವೆ ಹೇಳು. ಸ್ವಾಮಿ, ನನ್ನ ಸರಸ್ವತಿ ತಮ್ಮದೇ ಆಗಿರುವಾಗ ಇನ್ನು ನನ್ನದಾಗಿ ಇನ್ನುಳಿದಿದೆ ನೀವು ಹೇಳಿ. ಇದು ನಿನ್ನ ಹೃದಯದ ಪ್ರೇಮ ಉತ್ತರ. ಅದು ಮೊದಲಿನಿಂದಲೂ ನಿಮ್ಮದೇ ಆಗಿದೆ, ಪುನಃ ಕೊಡುವ ಅಗತ್ಯವಿಲ್ಲ. ಹೊಸದಾಗಿ ಪಡೆಯಬೇಕೆಂಬುದು ನನ್ನ ಬಯಕೆ. ಪುತ್ರ, ಇಲ್ಲಿಗಳು ವಸಂತದ ಬಳ್ಳಿಯು ದಿನ ದಿನವೂ ಹೊಸ ಹೊಸ ಹೂಗಳಿಂದ ಸೃಷ್ಟಿಕರ್ತನನ್ನು ಆರಾಧಿಸುವವು. ವನ ಪಕ್ಷಿಗಳು ದಿನ ದಿನವೂ ಹೊಸ ಹೊಸ ಗಾನದಿಂದ ಪ್ರಕೃತಿಯನ್ನು ನಲಿಸುವವು. ಸರ್ವಸಾಕ್ಷಿಯಾದ ಸೂರ್ಯದೇವನು ಹೊಸ ಹೊಸ ಕಾಂತಿಯಿಂದ ಈ ಜಗತ್ತನ್ನು ಬೆಳಗುತ್ತಿರುವನು. ಪುತ್ರ, ಈ ದಿನದ ಆನಂದ ನಾಳಿನ ದುಃಖ ಮುಂದಿನ ಆನಂದದ ಮೂಲ. ಪ್ರೇಮದ ವಿಚಾರವೂ ಹಾಗೆ, ವಿರಹದಿಂದ ಸಮ್ಮಿಲನ, ಸಮ್ಮಿಲನದಿಂದ ಪುನಃ ವಿರಹ, ವಿರಹ ಮತ್ತು ಸಮ್ಮಿಲನ ಉಭಯ ಭಾವಗಳ ಆಕರ್ಷಣೆ ವಿಕರ್ಷಣೆಗಳೇ ಪ್ರೇಮ ಸಜೀವ. ನಿನ್ನೆಯ ದಿನ ನಾವು ವಿಯೋಗದ ತೀವ್ರ ಶೋಕದಿಂದ ದಗ್ಧರಾಗಿದ್ದೆವು, ಈ ದಿನ ಪುನಃ ಸಮ್ಮಿಳಿತರಾಗುವೆವು. ಈ ಆನಂದ ಸುಪ್ರಭಾತದಲ್ಲಿ ನಿನ್ನ ಪ್ರೇಮ ಪೂಜೆಯನ್ನು ಕೈಗೊಳ್ಳಬೇಕೆಂಬುದು ನನ್ನ ಬಯಕೆ. ಉತ್ತರ ಪ್ರಾಣೇಶ್ವರ, ದೇವರೇ ಪೂಜೆಯನ್ನು ಬಯಸಿದ ಮೇಲೆ ಭಕ್ತನ ನಿರಾಕರಿಸುವಳೇನು? ಪ್ರೇಮದ ವಿಚಾರದಲ್ಲಿ ನೀನು ಪಂಡಿತನು, ನಿನ್ನಿಚ್ಛೆಯಂತೆ ನಡೆಯುವೆನು. ಇದ ಸ್ವಾಮಿ, ನಾನೇ ಹಾಯ್ದು ಕಟ್ಟಿದ ಹೂಮಾಲಿಕೆಯನ್ನು ಧರಿಸಿ ಭಕ್ತಳಲ್ಲಿ ಪ್ರಸನ್ನನಾಗು. ಬಿಡುಮೋ ನಾ
ನಗುವುದಿಲ್ಲವೆ? ವಿವಾಹ ಕಾಲದಲ್ಲಿ ಬಲರಾಮರು ಯುದ್ಧ ಮಾಡುವಾಗ ಅತ್ತೆಯವರು ಸಹಾಯ ಮಾಡಿದ್ದರಂತೆ, ಈಗ ನಾನು ನಿಮಗೆ ಸಹಾಯ ಮಾಡುವೆನು. ಉತ್ತರ, ಆ ದಿನ ತಾಯಿ ಉಪಾಯವಿಲ್ಲದೆ ಅಸ್ತ್ರಧಾರಣ ಮಾಡಬೇಕಾಯಿತು. ಆದರೆ ಸ್ತ್ರೀಯರಿಗೆ ಯುದ್ಧರಂಗವು ಉಚಿತವಾದ ಸ್ಥಾನವಲ್ಲ. ಉತ್ತರ, ಓಹೋ, ಯುದ್ಧಕ್ಕಾಗಿ ಈ ಹೊಸ ಬಿಲನ್ನು ತಂದಂತಿದೆ. ಈ ಕೋಮಲಾಸ್ತ್ರಗಳಿಗೆ ಇದು ಯೋಗ್ಯವಾದ ಕಾರ್ಯವಿದಲ್ಲ. ಉತ್ತರ, ಅನಂಗ ರಾಜಲಕ್ಷ್ಮಿ, ನಿನ್ನ ರತಿಯರು ಆರಿಸಿ ತಂದ ಹೂಗಳನ್ನು ಎದೇರಿಸಿ ರೂಪುಗೊಂಡ ರತಿ, ಚಂಚಲ ಕಟಾಕ್ಷ ಬಾಣಗಳನ್ನು ಮನ್ಮನ ಶಾಯಿನಿ, ನಿನ್ನ ಹೃದಯ ಮಧ್ಯದಲ್ಲಿ ನನಗೆ ಆಶ್ರಯವನ್ನು ಕೊಟ್ಟು